ನಮಸ್ಕಾರ ಎಲ್ರಿಗೂ. ಇವತ್ತು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ, Z5ನಲ್ಲಿ 200 ಮಿಲಿಯನ್ ಮಿನಿಟ್ ಸ್ಟ್ರೀಮಿಂಗ್ ಅಚೀವ್ ಮಾಡಿದ್ದೀವಿ. ಗೋಸ್ಟ್ ಚಿತ್ರ 200 ಮಿಲಿಯನ್ ಮಿನಿಟ್ಸ್ ಅಚೀವ್ ಆಗಿದೆ. ಅಂದರೆ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂದರೆ ಇಷ್ಟು 13 ದಿನದಲ್ಲಿ ನಾವು 200 ಮಿಲಿಯನ್ ಮಿನಿಟ್ಸ್ ಅಚೀವ್ ಮಾಡೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಆನ್ OTT ಪ್ಲ್ಯಾಟ್ಫಾರ್ಮ್. ಸೊ ಅದಕ್ಕೋಸ್ಕರ ಇವತ್ತೊಂದು ಕೇಕ್ ಕಟಿಂಗ್ ಫಂಕ್ಷನ್ನ ಝೀನವರು ಆರ್ಗನೈಸ್ ಮಾಡಿದ್ರು, Z5 ಅವರು. 100 ಮಿಲಿಯನ್ ಮಿನಿಟ್ಸ್ ಮಾಡಿದಾಗಲೂ ಒಂದಷ್ಟು ಆಟೋಗಳನ್ನ ಕರೆಸಿ ಅದೇನೋ ಮಾಡಿದರು, ಒಂದಷ್ಟು ತುಂಬ ಒಳ್ಳೆ ಕಾರ್ಯಕ್ರಮ ಮಾಡಿದರು Z5 ಅವರು. ಸೊ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇವಾಗ ಮೊನ್ನೆ ತೆಲುಗು ವರ್ಷನ್ ಕೂಡ Z5 ಲಾಂಚ್ ಮಾಡಿದ್ವಿ ಗೋಸ್ಟ್, ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಕನ್ನಡ ವರ್ಷನ್ ಬೇರೆ ಬೇರೆ ಸ್ಟೇಟಲ್ಲಿ ಕೂಡ ತುಂಬ ಚೆನ್ನಾಗಿ, ಅಂದರೆ ನಮ್ಮ ನಂಬರ್ಸ್ ಬರುತ್ತೆ ಯಾವ್ಯಾವ ಸ್ಟೇಟಲ್ಲಿ ನೋಡಿದ್ದಾರೆ, ಎಷ್ಟೆಷ್ಟು ನೋಡಿದ್ದಾರೆ ಅಂತ. ಸೊ ಹಂಗೆ ನೋಡೋಕ್ಕೋದ್ರೆ ಆಲ್ ಓವರ್ ಇಂಡಿಯಾ, ಮಹಾರಾಷ್ಟ್ರ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಬೇರೆ ಬೇರೆ ಊರುಗಳು ಕೂಡ ತುಂಬ ಚೆನ್ನಾಗಿ ತುಂಬ ಹೆಚ್ಚಿನ ಜನಸಂಖ್ಯೆ ನೋಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ Z5 ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿವನ್. ಇನ್ನು ಮಿಕ್ಕಿದ್ದು ಶಿವಣ್ಣ ಮಾತಾಡ್ತೀನಿ, ನಾನೇನು ಮಾತಾಡ್ತೀನಿ. ಓಕೆ, ಬೇರೆ ಯಾವ ಪ್ರಶ್ನೆ ಇದೆ? ನಾವು ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಎಲ್ಲ ಮಾತಾಡ್ಬಿಡಿ. ಬಟ್ ಇದೆಲ್ಲ OTT ಪ್ಲ್ಯಾಟ್ಫಾರ್ಮಲ್ಲಿ ನಮ್ಗೇನಾದ್ರು ಯಾರು ಹೇಳಿದ್ರೆ ಕೇಳ್ಕೊಂಡು ಓಕೆ ಸಂತೋಷ ಪಡ್ಕೊತೀವಿ ಅಷ್ಟೇ. ಈ ಸ್ಟ್ರೀಮಿಂಗ್, ಈ ಸ್ಕೀಮಿಂಗ್ ಅದೆಲ್ಲ ಗೊತ್ತಿಲ್ಲ. ಬಟ್ ದೇ ಸೇಡ್ ಇಟ್ ಸ್ಟ್ರೀಮ್ಡ್ ಅಂತ ಹೇಳಿದ್ರು, ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ನಾವು ನಗ್ತಾ ಹ್ಯಾಪಿ, ವಿ ಆರ್ ಹ್ಯಾಪಿ. ಬಿಕಾಸ್ ಒಂದು ಸಿನಿಮಾ, ನಮ್ಮದೇ ಒಂದು ಸಿನಿಮಾ, ಇಟ್ಸ್ ಅನ್ ಎನ್ಕರೇಜ್ಮೆಂಟ್ ನಮಗೂ. ಓಕೆ, ಚೆನ್ನಾಗಿ ಸ್ಟ್ರೀಮ್, ಇಷ್ಟು ಚೆನ್ನಾಗಿ ಇದಾಗಿದೆ, ರೀಚ್ ಆಗಿದೆ ಆಡಿಯನ್ಸ್ಗೆ ಅನ್ನೋದು ಒಂದು ಖುಷಿಯಾದ ವಿಷಯ. ನೆಕ್ಸ್ಟ್ ಫಿಲಮ್ಗೆ ಅದೊಂದು ನಮಗೊಂದು ಏನುತ್ತೀವಿ, ಇಟ್ಸ್ ಅ ವೇ, ಇಟ್ಸ್ ಅ ಎನ್ಕರೇಜ್ಮೆಂಟ್, ಒಂದು ಧೈರ್ಯ, ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ ಒಂದು ಧೈರ್ಯ ಅಷ್ಟೇ. ಆಮೇಲೆ ನಮ್ಮದೇನು ಇದಾದರೆ Z5ಲಿ ಇಟ್ ಇಸ್ ದಿ ಥರ್ಡ್ ಕನೆಕ್ಷನ್ ನಮಗೆ. ಹ್ಯಾಟ್ರಿಕ್ ಆಗಿದೆ. ಒಂದು Bajrangi 2, ಆಮೇಲೆ ವೇದ, ಆಮೇಲೆ ಇದು. ಸೊ ಮೂರು ಚೆನ್ನಾಗಿ ಸ್ಟ್ರೀಮ್ ಆಗಿರೋದ್ರಿಂದ ನಮಗೆ ಒಂದು ಸ್ವಲ್ಪ Z ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ. Z ಈಸ್ ಕ್ವೈಟ್ ಲಕ್ಕಿ ಫಾರ್ ಅಸ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಐ ಹೋಪ್ ದಿ ಸೇಮ್ ಫ್ರಮ್ ದೆಮ್. ಯಾಕಂದರೆ ಬರೀ ಶಿವಣ್ಣ ಹೇಳ್ಕೊಂಡ್ರೆ ಸಾಕು, Z5 ಕಂಪ್ನಿಯವ್ರು ಹೇಳಬೇಕು, ಹಂಗಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿ ಕೊಡಲಿ ಅಂತ ಹೇಳ್ತೀನಿ. Z ಅವ್ರ ಕೈ ಅನ್ಸೈನ್ ಐ ಥಿಂಕ್ ವಿ ಫೀಲ್ ದ ಸೇಮ್, ದಟ್ ಕನೆಕ್ಷನ್ ಶುಡ್ ಬಿ ದೇರ್ ಅಂತ. ಅದರ್ವೈಸ್ ಇಟ್ಸ್ ವೆರಿ ಹ್ಯಾಪಿ. ಆಮೇಲೆ ಬೇರೆ ಶ್ರೀನಿಯವ್ರು ಹೇಳ್ದಂಗೆ ಬೇರೆ ಕಡೆನೂ ಕನ್ನಡದಲ್ಲಿ ನೋಡಿದ್ದಾರೆ ಅಂದರೆ ಇಟ್ ಇಸ್ ಕ್ವೈಟ್ ಎನ್ಕರೇಜಿಂಗ್ ಇದು ಅಂತ ಅನಿಸುತ್ತೆ. ಯಾಕಂದರೆ ಕನ್ನಡ ಸ್ವಲ್ಪ ಕಮ್ಮಿನೇ ನೋಡೋದು, ಬಟ್ ಆದ್ರೂ ಹೊರಗಡೆನೇ ಇವಾಗ ಕನ್ನಡ ಸಿನಿಮಾ, ಡಬ್ ಸಿನಿಮಾ ನೋಡ್ತಾರೆ, ಬಟ್ ಕನ್ನಡ ಲ್ಯಾಂಗ್ವೇಜ್ ನೋಡೋದಿದೆಲ್ಲ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಈ ಸಿನಿಮಾ ಏನು ಪ್ಲಸ್ ಪಾಯಿಂಟ್ ಅಂದರೆ ಸ್ವಲ್ಪ ಕನ್ನಡ ಭಾಷೆಯಲ್ಲಿ ಎಲ್ಲ ರಿಲೀಸ್ ಮಾಡಿದ್ವಿ, ಅಲ್ಲೆಲ್ಲ ಚೆನ್ನಾಗೆ ಹೈದ್ರಾಬಾದ್ ಇರ್ಬೋದು, ಕನ್ನಡ ವರ್ಷನೂ ಚೆನ್ನಾಗಿತ್ತು. ಇವನ್ ಚೆನ್ನೈಲಿ, ಆಮೇಲೆ ಕೇರಳಲ್ಲೂ ಒಂದು ಲೆವೆಲ್ ಇಟ್ ಆಸ್ ರೀಚ್. ಫಸ್ಟ್ ಟೈಮ್ ಇನ್ ಕೇರಳ ಅಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ರೀಚ್ ಆಗಿದೆ ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡಿರೋದು. ಯಾಕೆ ಸಾರಿ, ಅಲ್ಲಿ ತಮಿಳು ರಿಲೀಸ್ ಮಾಡಿರೋದು. ಆಮೇಲೆ ಅದರ್ವೈಸ್ ಬಾಂಬೆ ಆ್ಯಂಡ್ ಓವರ್ಸೀಸ್ ಇರ್ಬೋದು, ಓವರ್ಸೀಸ್ಲಿ ಸತಿ ಇಟ್ ಹಸ್ ಡನ್ ವೆರಿ ವೆಲ್, ಎಸ್ಪೆಷಲಿ ಓವರ್ಸೀಸ್ ಆಸ್ಟ್ರೇಲಿಯಾ ಅಥವಾ ನಾವು ದುಬೈ ಅಥವಾ US ಏನು UK ಎಲ್ಲ ತುಂಬ ಒಳ್ಳೆ ವ್ಯೂವರ್ಶಿಪ್ ಇತ್ತು. ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸಿನಿಮಾ ನೋಡಿದ್ರು. ಓಕೆ ಅಲ್ವಾ? ಅವಾಗ ಇನ್ಸ್ಪೈಟ್ ಆಫ್ ಸ್ವಲ್ಪ ದೊಡ್ಡ ದೊಡ್ಡ ಫಿಲ್ಮ್ಸ್ಗಳೇ ಬಂತು. ಯಾ, ಇನ್ಸ್ಪೈಟ್ ಆಫ್ ದಟ್ ಇನ್ನೇನಿದ್ರೆ ಹರೀಶ್ ಸಿನಿಮಾ ರಿಲೀಸ್ ಆಯಿತು, OTTನ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯಿತು. ಸಿನಿಮಾ ಮುಂದುವರೆದ ಭಾಗ ಗೋಸ್ಟ್ 2 ಇರ್ಬೋದು, ದಳವಾಯಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿದೆ. ಸೊ ಯಾವಾಗ ಆಗ್ಬೋದು? ನಡೀತಾ ಇದೆ ಇವಾಗ. ಐ ಥಿಂಕ್ ಶ್ರೀನಿ ಅವ್ರು ಹೇಳ್ಬೇಕು ಅದನ್ನು, ಯಾಕಂದರೆ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಅವರು ಐ ಥಿಂಕ್ ಈ ಶುಡ್ ಪ್ಲ್ಯಾನ್. ಯಾಕೆ ನಮ್ಮದೊಂದು ಹೋಮ್ ಪ್ರೊಡಕ್ಷನ್, ಇನ್ನೊಂದು ಫಿಲ್ಮ್ ಇದೆ. ಸೊ ಸಿ, ಯಾಕೆ ಗೋಸ್ಟ್ ಬಂದಿದೆ ಅಲ್ಲ ಇವಾಗ, ಆ ಒಂದು ಯಾಕಂದರೆ ತೀರಾ ಡಿಲೇನೂ ಮಾಡಬಾರ್ದು. ಯಾಕಂದರೆ ಪಾರ್ಟ್ 2ಗೆ ನಾವೇನು ಕನೆಕ್ಷನ್ ಕೊಟ್ಟಿದ್ವಿ ಅದನ್ನು ಸ್ವಲ್ಪ ಬೇಗ ಮಾಡಿದಷ್ಟು ಒಳ್ಳೆಯದು. ಸೊ ಐ ಥಿಂಕ್ 50%. ಯಾವುದಮ್ಮ ಹೆಂಗೆಂಗೋ ಬರುತ್ತೆ ಮಾತು. ಐ ಥಿಂಕ್ ನೋಡ್ಬೋದು, ಎಲ್ಲ ನೋಡ್ಬೋದು, ಎವ್ರಿಥಿಂಗ್ ಇಸ್ ದೇರ್. ಅಲ್ಲಿ ಏನು ನಿಮಗೆ ಡೀಟೇಲಿಟಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆಯೋ ಅದೆಲ್ಲ ಇಲ್ಲಿ ಕ್ಲಾರಿಫಿಕೇಶನ್ ಬರುತ್ತೆ. ಯಾಕಂದರೆ ಅಲ್ಲೇ ಕ್ಲಾರಿಫೈ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಪಿಕ್ಚರ್ ಲೆಂತ್ ಆಗಿಬಿಟ್ರೆ ಯಾಕಂದ್ರೆ ನಾವೇನು ನಾವು ಫಸ್ಟ್ ಗೋಸ್ಟ್ಲಿ ನಾವು ತೋರ್ಸಕ್ಕೆ ಹೋಗಿದ್ದೀವೋ ಆ ಮೊಮೆಂಟಮ್ ಬ್ರೇಕ್ ಆಗಬಾರ್ದು. ಸ್ವಲ್ಪ ಈ ಸ್ಕ್ರೀನ್ ಪ್ಲೇ ವೈಸ್ಲಿ ಸ್ವಲ್ಪ ಬೇರೆ ಥರವಾದ ಒಂದು ಪ್ರಯತ್ನ ಮಾಡಿ ಶ್ರೇಣಿ ಮಾಡಿದರು. ಸೊ ಅಲ್ಲೇನೋ ನಮಗಿದ್ದ ಈ ಡೌಟ್ಸ್ ಅಲ್ಲೇ ಕೇಳಿದ್ವಿ. ಸಪೋಸ್ ಹಿಂಗೆ ಅನ್ಕೊಂಬಿಟ್ರೆ ಜನ ಯಾಕಂದ್ರೆ ನಾವೇ ಅನ್ಕೊಳ್ದೆ ಹೋದರೆ ಅವ್ರು ಅನ್ಕೊಂಬಿಟ್ರೆ ಕಷ್ಟ. ಫಸ್ಟ್ ನಾವು ಅನ್ಕೋಬೇಕು. ಯಾಕೆ ನನಗೆ ಅನಿಸ್ತದೆ ಈಚ್ ಆ್ಯಂಡ್ ಎವ್ರಿ ಟೈಮ್, ಅದಕ್ಕೆ ಈ ಎಡಿಟಿಂಗ್ ಮಾಡಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಟೈಮ್ ಆಲ್ಮೋಸ್ಟ್ ವಾರದಲ್ಲಿ ಒಂದು 3 ಸತಿ 4 ಸತಿ ಫೋನ್ ಮಾಡ್ತಿದ್ದೆ, ಇದು ಕರೆಕ್ಟಾಗಿ ಬಂದಿದೆಯಾ, ಅಲ್ಲಿ ಕರೆಕ್ಟಾಗಿ ಕೂತಿದೆಯಾ. ನಾನು ಯೂಶ್ ಡಬ್ಬಿಂಗ್ ಮಾಡಬೇಕಾದ್ರೆ ನನ್ನ ಪೋರ್ಷನ್ ಮಾತ್ರ ಡಬ್ ಮಾಡಿ ಹೊರಟೋಗ್ತೀನಿ. ಬಟ್ ಈ ಸರಿ ಫುಲ್ ಫಿಲಮ್ ನಾವು ಹಾಕ್ಸಿ ಐ ವಾಸ್ ಜಸ್ಟ್ ಸೀಯಿಂಗ್ ವೆದರ್ ದೇರ್ ಇಸ್ ಎನಿ ಕನ್ಫ್ಯೂಷನ್. ಸೊ ಅದರ್ವೈಸ್ ಇದರಲ್ಲಿ ಫಿಲಮ್ಲಿ ಎಲ್ಲ ಕ್ಲಾರಿಫೈ ಆಗುತ್ತೆ. ಅದಕ್ಕೆ ಜಸ್ಟ್ ರಿವೀಲ್ ಆಗುತ್ತೆ, ಜಸ್ಟಿಸ್ ಇರುತ್ತೆ. ಅದಕ್ಕೇನು ನಾವು ಒಂದು ಪ್ಯಾರಲ್ ಕಟ್ ಮಾಡ್ತೀವೋ ಅದರ ಸ್ವಲ್ಪ ಡೀಟೇಲಾಗೆ ತುಂಬ ಹೇಳಿದೆ. ನನಗೆ ಈ ಈ ಮೂಮೆಂಟಮ್ 2 hours 10 minutes ಇರುತ್ತೆ. ಇಟ್ ವಾಂಟ್ ಬಿ ಮೋರ್ ದೆನ್ ಆ ಜಸ್ಟಿಫಿಕೇಶನ್ ಏನು ಬೇಕೋ ಆ ಜಸ್ಟಿಫಿಕೇಶನ್ನ ಕ್ಯಾರಿ. ಅದು ಪಾರ್ಟ್ 3 ದಳವಾಯ ಅನ್ಕೊಂಬೋದು. ಯಾಕಂದರೆ ಬಿಕಾಸ್ ಬೇಸಿಗೆ ಆ ಕ್ಯಾರೆಕ್ಟರ್ ಇರ್ತಿದ್ರಿಂದ. ಹೌದು. ಶಿವಣ್ಣ, ಈ ಹ್ಯಾಟ್ರಿಕ್ ಅನ್ನೋ ಪದ ತುಂಬ ಕಾಕತಾಳೀಯ ಅನಿಸುತ್ತೆ. ನಿಮ್ಮ ಹೆಸರಲ್ಲೂ ಹ್ಯಾಟ್ರಿಕ್ ಇರೋ ಇದೆ, Z5 ಜೊತೆ ಹ್ಯಾಟ್ರಿಕ್ ಇಟ್ಟಿದ್ದು, ಮತ್ತು ಸಂದೇಶ್ ಪ್ರೊಡಕ್ಷನ್ಸಲ್ಲಿ ನಿಮ್ಮದು ಹ್ಯಾಟ್ರಿಕ್ ಸಿನಿಮಾ. ಐ ಥಿಂಕ್ ಹ್ಯಾಟ್ರಿಕ್ ಅಂತ ಆಮೇಲೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಒಬ್ಬ ಕ್ರಿಕೆಟರ್ ಇದ್ದೆ ಫಸ್ಟು. ಅವಾಗಿಂದ ಹ್ಯಾಟ್ರಿಕ್ ಡ್ಯಾಡಿಯಾಗಿ ಬಿಗ್ ಸ್ಕ್ರೀನ್ ಬರ್ತಾ ಇರ್ತಕ್ಕಂಥ ನಾನಿ ಅವರು ಬಿಗ್ ಡ್ಯಾಡಿನ ಮೀಟ್ ಮಾಡಕ್ಕೆ ಬಂದಿದ್ರು. ಇಟ್ ವಾಸ್ ನೈಸ್. ಈಸ್ ಎ ಗುಡ್ ಆ್ಯಕ್ಟರ್ ಆ್ಯಕ್ಚುಲಿ, ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಯಾಕಂದರೆ ಅವರು ದ ವೇ ಅವ್ರ ಕರಿಯರ್ ಬಂದಿದ್ದ ರೀತಿ ನೋಡಿದಾಗ ನಾನು ಐ ಹ್ಯಾವ್ ಸೀನ್ ಲಾಟ್ ಆಫ್ ಫಿಲ್ಮ್ಸ್ ಅವ್ರು ನೋಡಿದ್ದೀನಿ. ಆವಾಗಿಂದ ಅವ್ರ ದ ವೇ ಹಿ ಹ್ಯಾಸ್ ಇಂಪ್ರೂವ್ಡ್, ಹಿ ಹ್ಯಾಸ್ ಗ್ರೋನ್, ಅದು ಫಿನಾಮಿನಲ್ ಗ್ರೋತ್. ಅದು ಯಾಕಂದರೆ ಅಲ್ಲಿ ಇರೋ ಸೂಪರ್ ಸ್ಟಾರ್ಸ್ಗಳು ಸಿಕ್ಕಾಪಟ್ಟೆ ಸೂಪರ್ ಸ್ಟಾರ್, ಜೂನಿಯರ್ ಎನ್ಟಿಆರ್, ರಾಮ್ ಚರಣ್ ಅವರು, ಚಿರಂಜೀವಿ ಅವರು, ನಾಗಾರ್ಜುನ್ ಅವರು ಇರ್ಬೋದು, ಆಮೇಲೆ ಅಲ್ಲು ಅರ್ಜುನ್, ನಾಗ್ ಚೈತನ್ಯ, ಆಮೇಲೆ ಎಷ್ಟು ಸೂಪರ್ ಸ್ಟಾರ್ಸ್ಗಳು. ಅದ್ರ ಮಧ್ಯೆ ನಾನೇನು ಒಂದು ಸೂಪರ್ ಸ್ಟಾರ್ ಲೆವೆಲ್ ಹೋಗ್ತಿರೋದಂದರೆ ಇಟ್ಸ್ ನಾಟ್ ಈಸಿ. ಈ ಸಿನ್ಸಿಯಾರಿಟಿ ಆ್ಯಂಡ್ ವೆರಿ ವೆಲ್ ಬಿಹೇವ್ಡ್ ಪರ್ಸನ್. ಆಮೇಲೆ ನಮಗೆ ತುಂಬ ಇಷ್ಟ ಆಯ್ತು ಅವ್ರಿಗೆ ಬಂದು ನೋಡಬೇಕು. 100% ಬನ್ನಿ ಸರ್. ಯಾಕಂದ್ರೆ ನಾನು ಯಾವುದಕ್ಕೂ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡೋಕ್ಕೋಸ್ಕರ ಫೋನ್ ಮಾಡಿದಾಗ ಹಿ ಇಮಿಡಿಯೇಟ್ಲಿ ಸೆಡ್ ಎಸ್. ಇಲ್ಲ ನಾನೇ ಬೇಕಾದ್ರೆ ಅಲ್ಲಿ ಬರ್ತೀನಿ ಅಂದರೆ, ಇಲ್ಲ ಸರ್ ನಾನು ಬರ್ತೀನಿ, ಅಲ್ಲಿ ಬೆಂಗಳೂರಿಗೆ ಬರ್ತೀನಿ. ಸೊ ಅದು ಟೇಕ್ ಆಫ್ ಬೇಡ ಅಂತ ಹೇಳಿದೆ. ಅದು ಇಟ್ ವಾಸ್ ನಾಟ್ ನೆಸೆಸರಿ. ಸೊ ನೆಕ್ಸ್ಟ್ ಟೈಮ್ ವಿ ವಿಲ್ ಡೂ ಟುಗೆದರ್ ಅಂತ. ಯಾವುದೋ ತೆಲುಗು ವೆಬ್ಸೈಟಲ್ಲಿ ಓದಿದ್ದು ನೆನಪು, ರಾಮ್ ಚರಣ್ ತೇಜ ಜೊತೆ ಶಿವಣ್ಣ ಅವ್ರಿಗೆ ಒಂದು ಆಫರ್ ಬಂದಿದೆ, ಅವ್ರ ಸಿನಿಮಾದಲ್ಲಿ ನಟಿಸೋ ಚಾನ್ಸಸ್ ಇದೆ ಅಂತ. ಅದು ರಾಮ್ ಚರಣ್ ತೇಜ ಅವ್ರ ಸಿನಿಮಾದಲ್ಲಿ, ರಾಮ್ ಚರಣ್ ತೇಜ ಯಾರು? ರಾಮ್ ಚರಣ್ ಚಿರಂಜೀವಿ ಅವ್ರ ಮಗ ರಾಮ್ ಚರಣ್ ಅವರು ತೇಜ ಅಲ್ಲ. ಹೌದು, ಯಾವಾಗಾಯ್ತು ನಂಗೆ ಗೊತ್ತಿಲ್ಲ. ಅದು ರಾಮ್ ಚರಣ್ ತೇಜ್ ಆಯ್ತಾ? ಇಲ್ಲ, ಇನ್ನೂ ಜಸ್ಟ್ ಅಂತೆಗಂತೆ ನನಗೂ ಆಗಿಲ್ಲ, ಇನ್ನೂ ಆಗಿಲ್ಲ. ಆದ್ಮೇಲೆ ತಮ್ಮ ಸುಮ್ಮನೆ ರಿವೀಲ್ ಮಾಡಿ ಚೆನ್ನಾಗಿಲ್ಲ. ಆಮೇಲೆ ಮಾಡದೆ ಹೋದ್ರೆ ಕಷ್ಟ ಅಲ್ವಾ? ಸೊ ಇನ್ನೂ ಇದಾಗಿಲ್ಲ. ಬಟ್ ಮಾತುಕತೆ ಇಲ್ಲ. ದ ಡೈರೆಕ್ಟರ್ ವಾಂಟ್ಸ್ ಟು ಮೀಟ್ ಮೀ. ಯಾರು ಅವ್ರ ಹೆಸರು? ರುಚಿ ಬಾಬುನ ಉಪೇನ ಮಾಡಿ. ಅದೇ ಶಿವಣ್ಣ, ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಕೂಡ ಈಗ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ, ರೀಸೆಂಟ್ ಆಗಿ ಟೀಸರ್ ಕೂಡ ಬಿಟ್ಟು. ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಬಗ್ಗೆ ಧನುಷ್ ನಿಮ್ಮ ಒಂದ್ಸಗೆ ನಿಮ್ಮ ಫೇವ್ರೇಟ್ ಆಕ್ಟರು, ಬೆಸ್ಟ್ ಫ್ರೆಂಡು. ನೋಡಿ, ನಾನು ಅಷ್ಟೇ ಎಕ್ಸೈಟೆಡ್ ವೆಯ್ಟ್ ಮಾಡ್ತಾ ಇದ್ದೀನಿ. ಡಬ್ ಮಾಡಿಲ್ಲ, ಈ ವೀಕ್ ಮಾಡ್ತಾ ಇದ್ದೀನಿ. ಮತ್ತೊಂದು ಸಿನಿಮಾ ಟಾಕ್ಸ್ ಅಲ್ಲಿ ಇದೆ ಅಂತ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಹೇಳಿದ್ರೆ, ಯಾವುದು ತಮಿಳ್ ಸಿನಿಮಾ? ಹೌದು, ಯಾವುದು? ಇನ್ನೊಂದು ತಮಿಳ್ ಸಿನಿಮಾ ಟಾಕ್ಸ್ ಅಲ್ಲಿ ಇದೆ ಅಂತ ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಹೇಳಿದ್ದೆ. ಇವಾಗ ಸದ್ಯಕ್ಕೆ ಬೇಡ ಅಂತ, ಇವಾಗ ಅಲ್ಲಿ ಪಕ್ಕದಲ್ಲಿ ನಾವು ಪ್ರೊಡ್ಯೂಸರ್ ಆಗಿದ್ದಾರೆ, ಅವರು ಪ್ರೊಡ್ಯೂಸರ್ ಅಲ್ಲಿ ಕೂತಿದ್ದಾರೆ. ಸೊ ಅವರೇ ನನ್ನ ರೈಟ್ ಹೋಲ್ಡ್ರ್ ಅವರೇನೆ. ಸೊ ಅದು ನೋಡ್ಕೊಂಡು ಬಟ್ ಇದೆ, ನಡೀತಾ ಇದೆ. ಎವ್ರಿಥಿಂಗ್ ಇಸ್ ರಾಮ್ ಚರಣ್ದು ಗೊತ್ತಾದಾಗ ಇಮಿಡಿಯೇಟ್ ಆಗಿ ಬಂದೇ ಬರುತ್ತೆ. ಇವತ್ತು ಅಂದ್ರೆ ಅಮ್ಮ ಬರ್ಡೇ ಬೇರೆ. ನನಗೂ ಗೊತ್ತೇ, ನೆನ್ನೆ ನೋಡಿದೆ, ನೆನ್ನೆ ಯಾರೋ ವಿಡಿಯೋ ಕಳಿಸಿದ್ರು, ಅವಾಗ ಗೊತ್ತಾಯ್ತು ಅಮ್ಮನ ಬರ್ತ್ಡೇ ಇರೋದು. ಆಶೀರ್ವಾದ ಅಷ್ಟೇ, ಆಶೀರ್ವಾದ ಹಂಗೆ ಫುಲ್ ಮಾಡುತ್ತೆ ಆ ಟೈಮಲ್ಲಿ. ಯಾವಾಗ ಹೆಂಗೆ ನಡಿಬೇಕಂತ ಟಚುಡಿ ಈ ಲಾಸ್ಟ್ ಇಯರ್ ಸ್ವಲ್ಪ ಇಟ್ಸ್ ವೆರಿ ಗುಡ್, ಚೆನ್ನಾಗಿದೆ. ಇಯರ್ ಎಂಡ್ ಹೊಸ ವರ್ಷ ಶುರುವಾಗ್ತಿದೆ, ಫ್ಯಾನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರ? ಕನ್ನಡ ಏನಿಲ್ಲ, ನಿಜವಾಗ್ಲೂ ಎಲ್ಲ ಚೆನ್ನಾಗಿ, ಎಲ್ಲ ಫಿಲ್ಮ್ಸು ಚೆನ್ನಾಗಿ ಆಗ್ತಾಯಿದೆ, ಆಶೀರ್ವಾದ ಮಾಡ್ತಾರೆ, ಎಲ್ಲ ಕನ್ನಡ ಸಿನಿಮಾನು ಚೆನ್ನಾಗಿ ಹೋಗ್ತಾ ಇದೆ. ಸೊ ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಇದೇ ರೀತಿ ಹೋಗ್ತಾ ಇರಲಿ. ಐ ಥಿಂಕ್ ಇಲ್ಲಿ ಮಾತ್ರ ಅಲ್ಲ, ಆಲ್ಮೋಸ್ಟ್ ಆಲ್ ಓವರ್ ದ ವರ್ಲ್ಡ್ ಕನ್ನಡ ಲ್ಯಾಂಗ್ವೇಜ್, ಇವತ್ತು ಕನ್ನಡ ಭಾಷೆಗೆ ಅಷ್ಟೊಂದು ಮರ್ಯಾದೆ ಇದೆ ಅಂದರೆ ಐ ಥಿಂಕ್ ಲಾಟ್ ಆಫ್ ಗುಡ್ ಫಿಲ್ಮ್ಸ್ ಆರ್ ಕಮಿಂಗ್. ಸೊ ಅದಕ್ಕೆ ನಾವು ಸಂತೋಷ ಪಡ್ತಿದ್ದೀವಿ. ಅದು ಇವತ್ತು ಅಮ್ಮನ ಬರ್ತ್ಡೇಲಿ ಒಳ್ಳೆ ಸುದ್ದಿ, ಇಂಥ ಒಳ್ಳೆ ಸುದ್ದಿ ಮಾತಾಡೋದು ಕೂಡ ಇಟ್ಸ್ ಅ ಗ್ರೇಟ್ ಥಿಂಗ್. ವಿರ್ ಆಲ್ ಬ್ಲೆಸ್ಡ್ ಆ್ಯಂಡ್ ಅವರು ಬ್ಲೆಸ್ ಮಾಡ್ತಾ ಇರ್ತಾರೆ ಇಡೀ ನಮ್ಮ ಇಂಡಸ್ಟ್ರಿಗೆ. ಲೆಟ್ ಕನ್ನಡ ರಾಕ್ ಆಲ್ವೇಸ್. ಓಕೆ, ಯಾವಾಗಾಯ್ತು ಇದು? ಅವರು ವರುಣ್ ತೇಜ್ ಅಲ್ಲೂ ತೇಜ್ ಅಲ್ಲೂ ಫ್ಯಾಮಿಲಿನೇ. ಬಂದಿರೋದೇ ಗೊತ್ತಿಲ್ಲ, ಯಾರು ನಾವೇ ಕೇಕ್ ಮಾಡ್ತಿದ್ದಲ್ಲ ಮನೆಗೆ. ಯಾಕೆ ಕೇಕ್ ತಂದಿದ್ರು? ನಾವು ಇಲ್ಲಿ ಇಲ್ಲಿ ಮಗನೇ ಮಾಡ್ತಿದ್ವಲ್ಲ, ಅದೇನೇ ಹೇಳ್ತಿದ್ಮ ಅಲ್ವಾ? ಬನ್ನಿ ಇಲ್ಲಿ, ಅವ್ರ ಜಿಯೋ ಕಮ್ ಕಮ್ಮಿ ಸರ್. ಓಕೆನಾ? ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಬಿಡು. ಪ್ರೇಮಲಿಂಗ ಆಯ್ತಾ?